ಹಲೋ ಎಲೆ ಮೊಟ್ರ್ ರೋಗ ಎಲೆ ಮೊಟ್ರ್ ರೋಗ ನಾವು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲಿ ಕಾಣ್ಬೋದು ಹೆಚ್ಚಾಗಿ ತರಕಾರಿ ಬೆಳೆಗಳಲ್ಲಿ ಜಾಸ್ತಿ ಬರ್ತದೆ ಅದರಲ್ಲಿ ಇದು ಹಸಿಮೆಣ್ಸಿನ್ಕಾಯಿ ಬೆಳೆ ತುಂಬ ಜಾಸ್ತಿನೇ ಬರ್ತದೆ ಬೇಸಿಗೆಯಲ್ಲಿ ಎಲ್ಲ ಅಂದರೂ ನಿಮ್ಮದು ಕ್ರಾಪ್ ಇತ್ತಂದ್ರೆ ಬೇಕು ಅದರಲ್ಲಿ ಮೇನ್ವಾಗಿ ಬರೋದಂದ್ರೆ ಎಲೆ ಮೊಟ್ರ್ ಇದು ಬರ್ಲಿಕ್ಕೆ ಮೇನ್ ಕಾರಣ ಏನಂದ್ರಪ್ಪ ಇದರಲ್ಲಿ ಗಿಡದಲ್ಲಿ ಹರಾಡುವಂಥ ಥ್ರಿಪ್ಸ ನ್ ನುಶಿಯಾಗಿರ್ಬೋದು ಏನಾಗಿರ್ಬೋದು ಅಪೆಟ್ಸ ಇದು ಬಂತಂದ್ರೆ ನಿಮ್ಗೆ ಮೊದಲು ಮೇನ್ ಇಳುವರಿ ಮೇಲೇ ಇದೆ ಪರಿಣಾಮ ಬೀರ್ತದೆ ನೀವು ಏನಾದರೂ ಬಂತು ರೋಗ ಬಂತಂದ್ರೆ ಈ ರೀತಿ ನಿಮ್ಮ ಆಗಲ್ಲ ಸ್ಟಾರ್ಟ್ ಆಗ್ತಾವೆ ಈ ರೀತಿ ಅದ್ರ ಮಾರ್ಕೆಟಿಂಗ್ ಆಗೋಂಗಿಲ್ಲ ಯಾವುದೇ ಕಾಯಿ ಆಗಿದ್ರೂ ತೂಕ ಆಗಂಗಿಲ್ಲ ಇಳುವರಿ ಜಾಸ್ತಿ ಹೊಂಡಂಗಿಲ್ಲ ಇದು ಬರಬಾರ್ದಪ್ಪ ಅಂದ್ರೆ ನಾವು ಏನು ಮಾಡಬೇಕು ಇದ್ರ ಸ ಇದ್ರ ಕ್ರಮಗಳೇನು ಸಂರಕ್ಷಣಾ ನೀವು ನೀವೇನಾದರೂ ನಾಟಿ ಮಾಡ್ತಿರಲ್ಲ ಆವಾಗ ನೀವು ಎಲ್ಲೋ ಕಾರ್ಡ್ ಅಂತ ಸಿಗ್ತಾವೆ ಎಲ್ಲೋ ಕಾರ್ಡ್ ಟ್ರ್ಯಾಪ್ ಅಂತ ಸಿಗ್ತದೆ ಅದನ್ನ ಟ್ರ್ಯಾಪನ್ನು ಯೂಸ್ ಮಾಡಬೇಕು ಆ ಟ್ರ್ಯಾಪನ್ನು ಯೂಸ್ ಮಾಡೋದ್ರಿಂದ ನೀವೇನು ಗಿಡದಲ್ಲಿ ಹಾರಾಡ್ತಿರುವಂಥ ಹುಳುಗಳಾಗಿ ಟ್ರಿಪ್ಸನ್ನು ನೀವು ತಡೆಗಟ್ಟಬಹುದು ಇನ್ನು ಸ್ಪ್ರೇಯರ್ನ ನೋಡೋಣ ನೀವು ಕ್ಲೋರೋಫೈರಿಪಾಸ್ ಅಂತ ಸಿಗ್ತದೆ ನಿಮ್ಗೆ ಅನ್ನು ನೀವು ಮೊದಲಿನಿಂದಲೂ ಸ್ಪ್ರೇ ಮಾಡೋಕೆ ಏನು ಗುಣಲಕ್ಷಣ ಬರ್ತಲ್ಲ ಅವಾಗಿಂದ ಸ್ಪ್ರೇ ಮಾಡಬೇಕು ಅಂದರೆ ಇದರಿಂದ ಕಂಟ್ರೋಲ್ ಆಗ್ತದೆ ಇದಲ್ದ ಮತ್ತೊಂದಂದ್ರೆ ಸೂಪರ್ ಕಾನ್ಫಿಡರ್ ಅಂತ ಸಿಗ್ತೈತೆ ನಿಮ್ಗೆ ಸೂಪರ್ ಕಾನ್ಫಿಡರ್ ಇದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು ಇದು ನಿಮ್ಗೆ ಶಾಪ್ನಾಗ ಸಿಗ್ಲಿಕ್ಕಂದ್ರೆ ಮತ್ತೊಂದು ಅದ ಅಡ್ಮೈರ್ ಅಂತ ಸಿಗ್ತೈತೆ ನಿಮ್ಗೆ ಅಡ್ಮೈರ್ ಇದು ಇದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು ಇದರಿಂದನೂ ಕಮ್ಮಿ ಆಗ್ತದೆ ಇದಲ್ಲದ ನಿಮ್ಗೆ ಬಯೋ ತ್ರೀ ಜೀರೋ ತ್ರೀ ಮತ್ತು ಪ್ಲಸ್ ಪರ್ಫೆಕ್ಟ್ ಅಂತ ಇದೆ ಇವೆರಡನ್ನು ಕೂಡ ನೀವು ಒಮ್ಮೆ ಸ್ಪ್ರೇ ಮಾಡಬೇಕಾಗ್ತದೆ ಇದರಿಂದ ಕಮ್ಮಿ ಆಗುತ್ತೆ ಇನ್ನು ಹೋಮ್ ಮೇಡ್ ಮನೆ ಮದ್ದು ನೀವು ಮನೆಯಲ್ಲೇ ತಯಾರು ಮಾಡಿ ಕೂಡ ಇದಕ್ಕೆ ಸ್ಪ್ರೇ ಮಾಡ್ಬೋದು ಅವು ಯಾವ ಅಂದರೆ ನಿಮ್ಗೆ ಮನೆಯಲ್ಲೇ ಸಿಗುವಂಥ ಗೋಮೂತ್ರ ಮತ್ತು ಮಜ್ಜಿಗೆ ಇವೆರಡನ್ನು ಕೂಡ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು ಇದಲ್ಲದೆ ಮತ್ತೊಂದು ಹೊಸದ ನೀವು ಬೆಳ್ಳುಳ್ಳಿ ಪ್ಲಸ್ ಹಸಿ ಮೆಣಸಿಗೆ ಪ್ಲಸ್ ಬೇವಿನ ಎಣ್ಣೆ ಇವೆಲ್ಲ ಮಿಕ್ಸ್ ಮಾಡಿ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟ್ರಿಗೆ ನೀವು ಹಾಕಿ ಸ್ಪ್ರೇ ಮಾಡ್ಬೋದು മാതിഷ്ടവകെ ലൈക്ക് ആൻഡ് സബ്സ്ക്രൈബ് മയ ചാനൽ പ്ലീസ് ശേർ താങ്ക് യു വെവ്രി വൺ